ಇದು ಫ್ಯಾಟ್ ಲಾಸ್ ಸೀರೀಸ್ ಒಳಗೆ ಒಂದನೇ ವಿಡಿಯೋ. ಫ್ಯಾಟ್ ಲಾಸ್ ಹೆಂಗ್ ಆಗ್ತೈತಿ ಅಂತ ಅರ್ಥ ಆಗ್ಬೇಕಂತಂದ್ರೆ ನೀವು ತಿಳ್ಕೊಳ್ಬೇಕಾಗಿರೋದು ಒಂದೇ ಒಂದು ವಿಷಯ. ಈ ವಿಡಿಯೋ ಮುಗಿಯೋದ್ರೊಳಗೆ ಅದು ಏನಂತ ನಿಮ್ಗೆ ಅರ್ಥ ಆಗ್ತೈತಿ. ಈಗ ನಮಗೆಲ್ಲರಿಗೂ ಕಾಮನ್ ಆಗಿ ಗೊತ್ತು, ಫ್ಯಾಟ್ ಗೇನ್ ಹೆಂಗ್ ಆಗ್ತೈತಿ, ವೇಟ್ ಗೇನ್ ಹೆಂಗ್ ಆಗ್ತೈತಪ್ಪ ನೋಡು, ಎಷ್ಟು ಸಣ್ಣಾಗಿ ಸ್ವಲ್ಪ ಊಟ ಗಿಟ್ಟ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ ನಮ್ಮ ದೊಡ್ಡವರು. ಸೊ ಅದರ ಅರ್ಥ ಏನು, ಊಟ ಚಲೋ ಮಾಡಿದ್ರೆ ನಮ್ದು ವೇಟ್ ಗೇನ್ ಆಗ್ತೈತಿ, ಫ್ಯಾಟ್ ಗೇನ್ ಆಗ್ತೈತಿ ಅಂತ ಅರ್ಥ. ಆದ್ರೆ ಫ್ಯಾಟ್ ಲಾಸ್ ಮಾಡ್ಬೇಕಂತಂದ್ರೆ ಇದಕ್ಕೆ 108 ಬೇರೆ ಬೇರೆ ತರದ್ದು ಅಡ್ವೈಸ್ ಸಿಗುತ್ತೆ ನಿಮ್ಗೆ. ಬೆಳಿಗ್ಗೆ ಎದ್ದು ಜೇನುತುಪ್ಪ ಮತ್ತೆ ಲಿಂಬು ಬಿಸಿನ ಬೆಚ್ಚ ನೀರು ಹಿಂಡ ಕುಡೀರಿ ಅಂತ ಹೇಳ್ತಾರು. ಅನ್ನ ತಿನ್ನೋದು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರು. ರಾತ್ರಿ ಊಟ ಬಿಡ್ರಿ ಅಂತ ಹೇಳ್ತಾರು. ಆಮೇಲೆ ನೀವು ನನ್ನಂಗೆ ಬಾಬಾ ರಾಮದೇವ್ ಅವ್ರದ್ದು ಅಡ್ವೈಸ್ ಕೇಳಿದ್ರೆ ಬರೀ ಬೆಚ್ಚ ನೀರು ಕುಡೀರಿ, ತಣ್ಣ ನೀರು ಕುಡಿಲೇಬೇಡ್ರಿ, ಒಂದು ತಿಂಗಳೊಳಗೆ ನಿಮ್ದು ಫ್ಯಾಟ್ ಕರಗಿ ಹೋಗ್ತೈತಿ ಅಂತ ಹೇಳ್ತಾರೆ. ಇನ್ನು ಎಕ್ಸಸೈಸ್ ವಿಷಯ ಬಂತು ಅಂತಂದ್ರೆ ರನ್ನಿಂಗ್ ಮಾಡಬೇಕು ನೀವು ಅಂದ್ರೆ ಫ್ಯಾಟ್ ಲಾಸ್ ಆಗ್ತೈತಿ, ರನ್ನಿಂಗ್ ಎಲ್ಲ ಬಿಟ್ಟು ಬಿಡ್ರಿ, ವಾಕಿಂಗ್ ಮಾಡ್ರಿ, ಫ್ಯಾಟ್ ಲಾಸ್ ಆಗ್ತೈತಿ ಅಂತ ಹೇಳ್ತಾರೆ. ಒಬ್ಬೊಬ್ರು ನಮ್ಮಂಥವ್ರು ಜಿಮ್ಮಿಗೆ ಹೋಗ್ರಿ ಅಂತ ಹೇಳ್ತಾರು. ಸೊ ಇದು ಇಷ್ಟೊಂದು ಬೇರೆ ಬೇರೆ ವಿಧ ವಿಧವಾದ ಅಡ್ವೈಸ್ ಬರೋದ್ರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಫ್ಯಾಟ್ ಲಾಸ್ ಹೆಂಗ್ ಆಗ್ತೈತಿ ಅಂತ ನಿಮ್ಗೆ ಅರ್ಥನೇ ಆಗಂಗಿಲ್ಲ. ಇದೇ ತರ ಬಹಳಷ್ಟು ಜನ ಬೇರೆ ಬೇರೆ ತರ ಅಡ್ವೈಸ್ ಅನ್ನ ತಗೊಂಡು ಫ್ಯಾಟ್ ಲಾಸ್ ಮಾಡಕ್ ಹೋಗಿ ಏನೂ ವರ್ಕ್ ಆಗದೆ ನಮ್ ಕೈಲಿ ಆಗಂಗಿಲ್ಲ ಬಿಡಪ್ಪ ಅಂತ ಹೇಳಿ ಸೋತು ಸೌತಿಕಾಯ್ತಿ ಅಂತ ಕುಂತಿರ್ಬಹುದು. ಈಗ ಏನ್ ವರ್ಕ್ ಆಗ್ತೈತಪ್ಪ ಫ್ಯಾಟ್ ಲಾಸ್ ಆಗ್ಬೇಕಂತಂದ್ರೆ, ನಿಮ್ಗೆ ಅದು ಅರ್ಥ ಆಗ್ಬೇಕಂತಂದ್ರೆ ಫ್ಯಾಟ್ ಗೇನ್ ಹೆಂಗ್ ಆಗ್ತೈತಿ ಅಂತ ನೀವು ತಿಳ್ಕೋಬೇಕು ಫಸ್ಟ್. ಈಗ ಫ್ಯಾಟ್ ಅಂದ್ರೆ ಏನಪ್ಪ, ಅದು ನಮ್ಮ ಬಾಡಿದು ಸ್ಟೋರ್ಡ್ ಎನರ್ಜಿ. ಓಕೆ, ಈಗ ನಾವು ಬದುಕಿರ್ಬೇಕಪ್ಪ ಅಂತಂದ್ರೆ ಎನರ್ಜಿ ಬೇಕು ನಮ್ಗೆ, ಡೇ ಟು ಡೇ ಆಕ್ಟಿವಿಟಿಗೆ ಎನರ್ಜಿ ಬೇಕು, ಎಕ್ಸಸೈಸ್ ಮಾಡ್ಬೇಕಂತಂದ್ರೆ ಎನರ್ಜಿ ಬೇಕು. ಇದು ಸಿಗೋದು ನಮ್ಗೆ ನಮ್ಮ ಆಹಾರದಿಂದ. ಈಗ ನಾವು ಏನು ಊಟ ಮಾಡ್ತೀವಲ್ಲ, ಇದರೊಳಗೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಸ್ವಲ್ಪ ಮಟ್ಟಿಗೆ ಫೈಬರ್ಸು, ಆಮೇಲೆ ಆಲ್ಕೋಹಾಲ್, ಇವಿಷ್ಟು ಏನು ಇವು ಇರ್ತಾವಲ್ಲ ಕಾಂಪೋನೆಂಟ್ಸು, ಇದರಿಂದ ನಮ್ಗೆ ಎನರ್ಜಿ ಸಿಗ್ತದೆ. ಸೊ ನಾವು ಏನಾದರೂ ಊಟ ಮಾಡಿದ ತಕ್ಷಣ ಅದು ಫುಡ್ ಡೈಜೆಸ್ಟ್ ಆಗಿ ಬ್ರೇಕ್ ಡೌನ್ ಆಗಿ ನಮ್ಮ ಇಂಟೆಸ್ಟೈನ್ ಒಳಗೆ ಅಬ್ಸಾರ್ಬ್ ಆಗ್ತೈತಿ. ಇದು ಅಬ್ಸಾರ್ಬ್ ಆದ ತಕ್ಷಣ ಅದು ನಮ್ಮ ಬಾಡಿ ಏನ್ ಮಾಡುತ್ತೆ, ಸ್ವಲ್ಪ ಎನರ್ಜಿಗೆ ಯೂಸ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸು ಗ್ಲುಕೋಸ್ ಆಗಿ ಬ್ರೇಕ್ ಡೌನ್ ಆಗಿರ್ತೈತಿ, ಫ್ಯಾಟ್ಸು ಫ್ಯಾಟಿ ಆಸಿಡ್ಸ್ ಆಗಿ ಬ್ರೇಕ್ ಡೌನ್ ಆಗಿರ್ತೈತಿ, ಪ್ರೋಟೀನ್ಸು ಅಮೈನೋ ಆಸಿಡ್ಸ್ ಆಗಿ ಬ್ರೇಕ್ ಡೌನ್ ಆಗಿರ್ತೈತಿ. ಸೊ ಇದು ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗೆ ಬಂದಾಗ ಇದನ್ನ ಸ್ವಲ್ಪ ಎನರ್ಜಿಗೆ, ಮೇನ್ಲಿ ಗ್ಲೂಕೋಸ್ ಅನ್ನ ನಮ್ಮ ಬಾಡಿ ಎನರ್ಜಿಗೆ ಯೂಸ್ ಮಾಡ್ಕೋತ. ಆದ್ರೆ ನಾವು ಸ್ವಲ್ಪ ಟೈಮ್ ಒಳಗೆ ಬಹಳ ಎನರ್ಜಿ ಖರ್ಚು ಮಾಡಂಗಿಲ್ಲ, ಅದು ನಾವು ಎಷ್ಟು ಊಟ ಮಾಡ್ತೀವಲ್ಲ ಅಷ್ಟಂತೂ ನಮ್ಗೆ ಖರ್ಚು ಮಾಡಕ್ ಸಾಧ್ಯನೇ ಇಲ್ಲ. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಒಂದು ನಾರ್ಮಲ್ ಊಟ ಮಾಡಿದ್ರಪ್ಪ ನೀವು, ಒಂದೆರಡು ಚಪಾತಿ, ಚಲೋ ಅಷ್ಟು ಕಾಳು ಪಲ್ಯ, ಒಂದಿಷ್ಟು ತರಕಾರಿ, ಅನ್ನ ಸಾರು ಎಲ್ಲ ಊಟ ಮಾಡಿದ್ರೆ ಒಂದು 500-600 ಕ್ಯಾಲರಿ ಹಾಕ್ಬೋದು. ಆದ್ರೆ ನೀವು ಅಷ್ಟು ಖರ್ಚು ಮಾಡ್ಬೇಕಂತಂದ್ರೆ ಎಷ್ಟು ಎಕ್ಸಸೈಸ್ ಮಾಡಬೇಕು ಅಥವಾ ಎಷ್ಟು ಆಕ್ಟಿವಿಟಿ ಮಾಡಬೇಕು, ನೀವು ಜಸ್ಟ್ ಒಂದು 1/2 ತಾಸು ಸ್ಲೋ ಜಾಗಿಂಗ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಬಾಳ ಅಂತಂದ್ರೆ ಒಂದು 200-300 ಕ್ಯಾಲರಿ ಖರ್ಚಾಗ್ಬೋದು. ಸೊ ನಿಮ್ಗೆ ಅರ್ಥ ಆಯ್ತಲ್ಲ, ನಾವು ಅಷ್ಟು ಊಟ ಮಾಡಿದ್ದು ಇಮಿಡಿಯೇಟ್ ಆಗಿ ನಮ್ಗೆ ಯೂಸ್ ಮಾಡಕ್ಕೆ. ಅದಕ್ಕೆ ನಮ್ಮ ಬಾಡಿ ಏನ್ ಮಾಡ್ತೈತಿ, ಈ ಎಕ್ಸ್ಟ್ರಾ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂತೈತಿ. ಬಾಡಿ ಫ್ಯಾಟ್ ಆಗಿ ಸ್ಟೋರ್ ಮಾಡುತ್ತೆ, ಆಮೇಲೆ ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡ್ತೈತಿ. ಸೊ ನಾವು ನೆಕ್ಸ್ಟ್ ಊಟ ಮಾಡೋ ತನಕನು ನಮ್ಗೆ ಜೀವಂತವಾಗಿರಕ್ಕೆ, ಡೇ ಟು ಡೇ ಆಕ್ಟಿವಿಟಿ ಮಾಡಕ್ಕೆ ಎನರ್ಜಿ ಬೇಕಂತಂದ್ರೆ ಈ ಫ್ಯಾಟ್ ಅನ್ನ ಬರ್ನ್ ಮಾಡಿ ನಮ್ಮ ಬಾಡಿ ಎನರ್ಜಿ ತಯಾರು ಮಾಡ್ಕೊಂತೈತಿ. ಈಗ ಒಂದು ದಿನದೊಳಗೆ ನೀವು ಎಷ್ಟು ಸ್ಟೋರ್ ಮಾಡಿದ್ರಿ, ಆಮೇಲೆ ಎಷ್ಟು ಬರ್ನ್ ಮಾಡಿದ್ರಿ, ಇದ್ರ ಮಧ್ಯೆ ಏನು ರಿಲೇಷನ್ ಐತಪ್ಪ? ನೀವು ಜಾಸ್ತಿ ಸ್ಟೋರ್ ಮಾಡಿದ್ರಿ ಆದ್ರೆ ಬರ್ನ್ ಮಾಡಲೇ ಇಲ್ಲ, ನಿಮ್ದು ಲೈಫ್ ಬಹಳ ಸೆಡೆಂಟರಿ ಐತಿ, ನಿಮ್ದೇನು ಆಕ್ಟಿವಿಟಿ ಇಲ್ಲ, ಎಕ್ಸಸೈಸ್ ಇಲ್ಲ ಅಂತಂದ್ರೆ ಜಾಸ್ತಿ ಎನರ್ಜಿ ಖರ್ಚಾಗಂಗಿಲ್ಲ. ಸೊ ಏನಾಗ್ತದಪ್ಪ, ಎಂಡ್ ಆಫ್ ದ ಡೇ ನೀವು ತಿಂದಿದ್ದೆಲ್ಲ ಸ್ಟೋರ್ ಆಗಿದ್ದು ಹಂಗೆ ಉಳಿತೈತಿ. ಓಕೆ, ಈಗ ನೀವು 2000 ಕ್ಯಾಲರಿ ತಿಂದಿರಪ್ಪ ಇವತ್ತು ಫುಲ್ ಡೇ ಒಳಗೆ,
ಫುಲ್ ಡೇ ಒಳಗೆ ನೀವು 1500 calorie ಅಷ್ಟೇ ನೀವು ಖರ್ಚು ಮಾಡಿದೆ ಅಂತಂದ್ರೆ ಈ ಎಕ್ಸ್ಟ್ರಾ 500 calorie ಫ್ಯಾಟ್ ಆಗಿ ಸ್ಟೋರ್ ಆಗ್ಬಿಟ್ಟಿರ್ತೈತಿ ಬಾಡಿ ಒಳಗೆ. ಈಗ ಅದೇ ನೀವು ಆಕ್ಟಿವ್ ಅದೀರಿ, ಸ್ವಲ್ಪ ಎಕ್ಸಸೈಸ್ ಮಾಡ್ತೀರಿ, ಡೇ ಟು ಡೇ ಆಕ್ಟಿವಿಟಿ ಚಲೋ ಐತಿ, ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡ್ತೀರಿ ಅಂತಂದ್ರೆ ನಿಮ್ದೇನಾಗ್ತೈತಪ್ಪ ಅಂದ್ರೆ ನಿಧಾನವಾಗಿ ಆ ಸ್ಟೋರ್ಡ್ ಫ್ಯಾಟ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಒಂದು 1500 calorie ಅಷ್ಟೇ ತಿನ್ನಾಗತ್ತೀರಿ, ಬಟ್ ಇಡೀ ದಿನ ನೀವು ಎಕ್ಸಸೈಸು ಆಕ್ಟಿವಿಟಿಯಿಂದ ಎಲ್ಲ ಸೇರಿಸಿ ಒಂದು 2000 calorie ಖರ್ಚು ಮಾಡಿ. ಸೊ ಈ 500 calorie ಎಕ್ಸ್ಟ್ರಾ ಎಲ್ಲಿಂದ ಬಂತು, ನಮ್ಮ ಸ್ಟೋರ್ ಆಗಿರೋ ಫ್ಯಾಟನ್ನ ಬರ್ನ್ ಮಾಡಿ ಎಕ್ಸ್ಟ್ರಾ ಎನರ್ಜಿ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಎಂಡ್ ಆಫ್ ದ ಡೇ ಏನಾಯ್ತಪ್ಪ ಅಂದ್ರೆ 500 calorie ಅಷ್ಟು ನೀವು ಫ್ಯಾಟ್ ಬರ್ನ್ ಮಾಡಿ. ಸೊ ಹಿಂಗೆ ನೀವು ಸತತವಾಗಿ ಒಂದು ಸ್ವಲ್ಪ ದಿನ ಮಾಡ್ತಾ ಇದ್ರೆ ದಿನ ದಿನ ಒಂದು 500 calorie ಆ್ಯಡ್ ಆಗ್ತಾನೆ ಇರ್ತೈತಿ ನೀವು ಜಾಸ್ತಿ ತಿಂತಾ ಇದ್ರೆ, ಅಥವಾ ಕಮ್ಮಿ ಆಗ್ತಾ ಇರ್ತೈತಿ ನೀವು ಕಡಿಮೆ ತಿಂತಾ ಇದ್ರೆ. ಸೊ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ದಿನದೊಳಗೆ ನೀವು ಸತತವಾಗಿ ಜಾಸ್ತಿ ತಿನ್ನಾಗತ್ತೀರಿ ಬಟ್ ಎನರ್ಜಿ ಖರ್ಚು ಮಾಡಾಗತ್ತಿಲ್ಲ ಅಂತಂದ್ರೆ ಫ್ಯಾಟ್ ಗೇನ್ ಆಗ್ತಾ ಹೋಗುತ್ತೆ. ಅದೇ ನೀವು ಕಡಿಮೆ ತಿನ್ನಾಗತ್ತೀರಿ ಬಟ್ ಜಾಸ್ತಿ ಎನರ್ಜಿ ಖರ್ಚು ಮಾಡಾಗತ್ತೀರಿ ಅಂತಂದ್ರೆ ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. ಸೊ ನಿಮ್ದು ಫ್ಯಾಟ್ ಲಾಸ್ ಆಗ್ತದೆ. ಈಗ ನಾವು ಫ್ಯಾಟ್ ಲಾಸ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಇಷ್ಟೊತ್ತಂಕ ಹೇಳಿದ್ದ ಏನಪ್ಪ ಅಂತಂದ್ರೆ ಇದಕ್ಕ ಲಾ ಆಫ್ ಎನರ್ಜಿ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಲಾ ಆಫ್ ಎನರ್ಜಿ ಬ್ಯಾಲೆನ್ಸ್ ಪ್ರಕಾರ ನಮ್ಮ ಎನರ್ಜಿ ಬ್ಯಾಲೆನ್ಸ್ ಹೆಂಗಿರುತ್ತೆ? ಈಗ ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂದ್ರೆ ನಾವು ಆಹಾರ ಜಾಸ್ತಿ ತಿನ್ನಾಗತ್ತೇವಿ ಆದ್ರೆ ಜಾಸ್ತಿ ಖರ್ಚು ಮಾಡಾಗತ್ತಿಲ್ಲ ನಾವು ಎನರ್ಜಿ ಅಂತಂದ್ರೆ ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಈಗ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತಂದ್ರೆ ನಾವು ಆಹಾರ ಕಮ್ಮಿ ತಿನ್ನಾಗತ್ತೀವಿ ಬಟ್ ಜಾಸ್ತಿ ಕೆಲಸ ಮಾಡಾತೀವಿ, ಜಾಸ್ತಿ ಎನರ್ಜಿ ಖರ್ಚು ಮಾಡಾಕತ್ತೀವಿ ಅಂತ. ಆಮೇಲೆ ನ್ಯೂಟ್ರಲ್ ಎನರ್ಜಿ ಬ್ಯಾಲೆನ್ಸ್ ಅಂತಂದ್ರೆ ನಾವು ಎಷ್ಟು ಆಹಾರ ತಿನ್ನಾಕತ್ತೀವಿ, ಎಷ್ಟು ಕ್ಯಾಲರೀಸ್ ತಿನ್ನಾತೀವಿ, ಇಷ್ಟು ಕ್ಯಾಲರೀಸ್ ಅಷ್ಟು ನಾವು ಬರ್ನ್ ಮಾಡಾಕತ್ತೀವಿ. ಲಾ ಆಫ್ ಎನರ್ಜಿ ಬ್ಯಾಲೆನ್ಸ್ ಅಂದ್ರೆ ಏನು? ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸ್ ಇದ್ದಾಗ ನೆಟ್ ಏನಾಗತ್ತಪ್ಪ ಅಂತಂದ್ರೆ ನಮ್ದು ವೇಟ್ ಗೇನ್ ಆಗ್ತಾ ಹೋಗುತ್ತೆ ದಿನೇ ದಿನೇ ನಮ್ದು ಪಾಸಿಟಿವ್ ಎನರ್ಜಿ ಬ್ಯಾಲೆನ್ಸ್. ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಇದ್ದಾಗ ನಮ್ದು ವೇಟ್ ಲಾಸ್ ಆಗ್ತಾ ಹೋಗ್ತೀವಿ. ನ್ಯೂಟ್ರಲ್ ಎನರ್ಜಿ ಬ್ಯಾಲೆನ್ಸ್ ಇದ್ದಾಗ ನಮ್ದು ವೇಟ್ ಸೇಮ್ ಮೇಂಟೈನ್ ಆಗ್ತಾ ಹೋಗ್ತೀವಿ. ಸೊ ಇದು ಲಾ ಆಫ್ ಎನರ್ಜಿ ಬ್ಯಾಲೆನ್ಸ್. ಸೊ ನೀವು ಫ್ಯಾಟ್ ಲಾಸ್ ಮಾಡ್ಬೇಕಂತಂದ್ರೆ ಇದು ಒಂದೇ ವರ್ಕ್ ಆಗೋದು, ಈ ಲಾ ಅಷ್ಟೇ ವರ್ಕ್ ಆಗೋದು, ಇದು ಲಾ ಆಫ್ ನೇಚರ್, ಇದನ್ನ ಮೀರಿ ನಾವು ಏನೂ ಮಾಡಕ್ಕೆ ಆಗಂಗಿಲ್ಲ. ಸೊ ಏನಪ್ಪಾ ಅಂತಂದ್ರೆ ನೀವು ವೇಟ್ ಗೇನ್ ಮಾಡ್ಬೇಕಂತಂತಂದ್ರೆ ನಿಮ್ಮ ಅವಶ್ಯಕತೆಗಿಂತ ಜಾಸ್ತಿ ತಿನ್ಬೇಕು, ವೇಟ್ ಲಾಸ್ ಮಾಡ್ಬೇಕಂತಂದ್ರೆ ನಿಮ್ಮ ಅವಶ್ಯಕತೆಗಿಂತ ಕಡಿಮೆ ತಿನ್ಬೇಕು. ಇಲ್ಲಪ್ಪ ನಾನು ಇರೋ ವೇಟ್ ಒಳಗೆ ಖುಷಿ ಅದೀನಿ ಅಂತಂತಂದ್ರೆ ನಿಮ್ಮ ಅವಶ್ಯಕತೆ ಎಷ್ಟೈತಿ ಅಷ್ಟಕ್ಕಿಂತ ಹೋಗ್ಬೇಕು. ಈ ಮುಂದೆ ಬರೋ ವಿಡಿಯೋಸ್ ಒಳಗೆ ಪ್ರೋಟೀನ್ ಇಂಟೇಕ್ ಬಗ್ಗೆ, ಆಮೇಲೆ ಎಕ್ಸಸೈಸ್ ಬಗ್ಗೆ, ಆಮೇಲೆ ನಮ್ಮ ಡಯಟ್ ಅನ್ನು ಹೆಂಗ್ ಸೆಟಪ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ನೀವು ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ನಮಸ್ಕಾರ.